ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಿನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಈ ಬಾರಿ ನಿಮಗೆ ಕಟ್ ಆಫ್ ಇರಲ್ಲ ಇಂಜಿನಿಯರಿಂಗ್ ಅಲ್ಲ ಅಂತ. ಅದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಡೌಟ್ ಇರುತ್ತೆ, ಕಟ್ ಆಫ್ ಅಂದರೆ ಯಾವ ಕಟ್ ಆಫು ಅಂತ. ಏನು ಡೌಟ್ ಇರುತ್ತೆ ನಮಗೆ, ಇದು ನಿಜನ ಸುಳ್ಳ ಫೇಕ್ ಫೇಕ್ ಅಂತ ಕಮೆಂಟ್ ಮಾಡ್ತಿದ್ದೀರಿ. ಕೆಲವೊಂದು ಜನ ಸ್ವಲ್ಪ ಗೊತ್ತಿಲ್ಲ ನಮಗೆ ಇದ್ರ ಬಗ್ಗೆ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ. ಅದಕ್ಕೆ ಜಸ್ಟ್ ಕ್ಲಾರಿಫಿಕೇಶನ್ ಕೊಡ್ತಿದ್ದೀನಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇಂಜಿನಿಯರಿಂಗಲ್ಲಿ ಒಂದು ಟೂ ಟೈಪ್ ಕಟ್ ಆಫ್ ಇರುತ್ತೆ. ಒಂದು ಬಂದುಬಿಟ್ಟು ನಿಮ್ಮ ಕೋರ್ಸ್ ಕಟ್ ಆಫ್ ಅಂತ, ಒಂದೊಂದು ಕಾಲೇಜ್ ಕಟ್ ಆಫ್ ಅಂತ. ಇದು ಅಪ್ಲಿಕೇಬಲ್ ಆಗುತ್ತೆ ಎಲ್ಲ ನೀಟಿಂದ ಹಿಡಿದು ಪ್ರತಿಯೊಂದು ಕೋರ್ಸ್ಗೂ ಅಪ್ಲಿಕೇಬಲ್ ಆಗುತ್ತೆ, ಪ್ರತಿಯೊಂದು ಇಂಜಿನಿಯರಿಂಗ್ ಮೆಡಿಕಲ್ ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಆದರೆ ಇತ್ತೀಚೆಗೆ ಸರ್ಕಾರ ಏನು ಮಾಡಿದೆ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳು ಜಾಸ್ತಿ ಇದ್ದಾವೆ. ಮೆಡಿಕಲ್ ಕಾಲೇಜ್ ಎಷ್ಟು ಕಡಿಮೆ ಇದ್ದಾವೆ, ಬಿ ಎಸ್ ಸಿ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ಗಳೆಲ್ಲ ಭಾರಿ ಕಡಿಮೆ. ಅವಕ್ಕೆ ಆಟೋಮೆಟಿಕಲಿ ಕೋರ್ಸ್ ಕಟ್ ಆಫ್ ಕೊಡಲೇಬೇಕಾಗುತ್ತೆ. ನಿಮ್ಮದು ಪರ್ಟಿಕ್ಯುಲರ್ ಕೋರ್ಸ್ಗಳಿಗೆ ನಮ್ಮದು ಇಷ್ಟು ರ್ಯಾಂಕಿಂಗ್ ಒಳಗೆ ನೀವು ಅಡ್ಮಿಷನ್ ಮಾಡ್ಕೊಳ್ಳೋಂಗಿಲ್ಲ, ಇಷ್ಟೇ ಲಾಸ್ಟು ಅಂತ ಮಾಡ್ತಾರೆ. ಪ್ಲಸ್ ಆಪ್ಷನ್ ಎಂಟ್ರಿ ರೌಂಡ್ ಬಿಟ್ಟಾಗ ಪ್ಲಸ್ ಕಾಲೇಜ್ ಕಟ್ ಆಫ್ ಪ್ಲಸ್ ಕೋರ್ಸ್ ಕಟ್ ಆಫ್ ಅಂತ ಮುಂಚೆ ಬಿಡ್ತಾಯಿದ್ರು. ರೀಸನ್ ನೋಟ್ ಅಷ್ಟೇ, ಕಡಿಮೆ ಕಾಲೇಜ್ ಇರೋದು ಅವೈಲೇಬಲ್ ಆಗ್ತಿರಲಿಲ್ಲ ಅಡ್ಮಿಷನ್ ಆಗೋಕ್ಕೆ, ಅದಕ್ಕೋಸ್ಕರ ಕೋರ್ಸ್ ಕಟ್ ಆಫ್ ಅಂತ ಬಿಡ್ತಿದ್ರು. ಆದರೆ ಈ ಬಾರಿ ಏನು ಮಾಡಿದ್ದಾರೆ ಅಂದರೆ, ಈ ಬಾರಿ ಪ್ರತಿ ಬಾರಿ ಈಗ 2-3 ವರ್ಷದಿಂದ ಏನು ಮಾಡಿದ್ದಾರೆ ಅಂದರೆ, ನಿಮಗೆ ಗೊತ್ತಿರೋಕ್ಕೆ ಕೋರ್ಸ್ ಕಟ್ ಆಫ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅದು ಯಾವುದಕ್ಕೆ ಬಂದರೆ ನಮಗೆ ಗೊತ್ತಿರೋಕ್ಕೆ ಇಂಜಿನಿಯರಿಂಗ್ ಮಾತ್ರ. ಯಾಕಂದರೆ ಗೊತ್ತಿರೋಕ್ಕೆ ಇಂಜಿನಿಯರಿಂಗಲ್ಲಿ ಬೇಜಾನ್ ಕಾಲೇಜ್ಗಳಿದ್ದಾವೆ, ಬೇಜಾನ್ ಕಾಲೇಜುಗಳು ಆಗಿದ್ದಾವೆ, ಮತ್ತು ಸೀಟ್ಗಳು ವರ್ಷ ವರ್ಷ ಉಳಿತಿದ್ದಾವೆ ಇಂಜಿನಿಯರಿಂಗಲ್ಲಿ. ಅದಕ್ಕೋಸ್ಕರ ಈ ಥರ ಮಾಡಿದ್ದಾರೆ. ನಿಮಗೆ ಇಂಜಿನಿಯರಿಂಗಲ್ಲಿ ಯಾವುದೋ ಕಾಲೇಜ್ ಆಗಲಿ, ನಿಮಗೆ ಯಾವುದು ಮೂಲೆಯಲ್ಲಿ ಒಂದು ಯಾವುದೋ ಒಂದು ಕಾಲೇಜ್ ಸಿಗುತ್ತೆ, ಮೇನ್ ಮೇನ್ ಟಾಪ್ ಕಾಲೇಜ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಿಮಗೆ ಕೋರ್ಸ್ ಕಟ್ ಆಫು ಹೇಳಿದ್ರೆ ನಾನು. ಮನೆ ಡಿ ಸಿ ಅಶ್ವತ್ ನಾರಾಯಣ ಸಾಹೇಬ್ ಮೊನ್ನೆ ಸುದ್ದಿಗೋಷ್ಠಿಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಾವು ಇಬ್ಬರು ಇಂಜಿನಿಯರಲ್ಲಿ ಕೋರ್ಸ್ ಕಟ್ ಆಫ್ ಇರೋದಿಲ್ಲ. ನೀವು ಯಾರು ಇದ್ದೀರಾ ಅವರೆಲ್ಲ ಫುಲ್ ಎಲಿಜಿಬಲ್ ಆಗ್ಬೋದು. ಎಷ್ಟೇ ಎಷ್ಟು 183,000 ಜನ ವಿದ್ಯಾರ್ಥಿಗಳು ಬರೆದಿದ್ದಾರಲ್ಲ, ಆ 183,000 ಜನ ಕೂಡ ಎಲಿಜಿಬಲ್ ಆಗ್ತೀವಿ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಮಾಡೋಕ್ಕೆ. ನಾವು ಯಾವುದೇ ರೀತಿ ಕೋರ್ಸ್ ಕಟ್ ಆಫ್ ನೀಡಲ್ಲ, ಎಷ್ಟು ಕಟ್ ಆಫ್ ಇದ್ರೆ ಮಾತ್ರ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕು, ಇಲ್ಲ ಅಪ್ಲೈನೇ ಮಾಡೋಕ್ಕಾಗಲ್ಲ, ಇಷ್ಟು ಕೋರ್ಸ್ ಕಟ್ ಆಫ್ ಇಷ್ಟು ಕೊಟ್ಟಿರ್ತೀವಿ ನಾವು ಅಂತ ಕೂಡ ಹೇಳಿಲ್ಲ. ಈ ಬಾರಿ ನಿಮ್ಗೆ ಎಷ್ಟು ಔಟ್ ಸಿಗುತ್ತೆ ಅನ್ಕೋದೀನಿ. ಕಾಲೇಜ್ ಕಟ್ ಆಫ್ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಕಾಲೇಜ್ ಕಟ್ ಆಫ್ ಮಾಮೂಲಿ ಇದ್ದೇ ಇರುತ್ತೆ. ಇದು ಮುಂದೆ ಕೋರ್ಸ್ ಕಟ್ ಆಫು, ಕಾಲೇಜ್ ಕಟ್ ಆಫ್ ಯಾಕೆ ಇರುತ್ತೆ ಅಂತ ಹೇಳಿದ್ರೆ, ನೀವು ಜಸ್ಟ್ ಮ್ಯಾನೇಜ್ ಮಾಡ್ಬೋದು. ನೀವು ಸಿ ಇ ಟಿ ಬರೋ ಉದ್ದೇಶ ಬಂದುಬಿಟ್ಟು ರ್ಯಾಂಕಿಂಗು, ನಿಮ್ಮ ಕಾಲೇಜಲ್ಲಿ ಇಷ್ಟು ರ್ಯಾಂಕಿಂಗ್ ಇರಲಿಲ್ಲ ಅಂದರೆ ಸಿ ಇ ಟಿ ಬರೆದು ಏನು ಪ್ರಯೋಜನ? ನೀವು ಸಿ ಇ ಟಿ ಬರೀದೆ ರ್ಯಾಂಕಿಗೋಸ್ಕರ ಕಾಲೇಜಲ್ಲಿ ಕಟ್ ಆಫ್ ಕೆಲಸ ಮಾಡಿಬಿಟ್ರೆ ನಿಮಗೆ ಯಾವ ಥರ ಸೀಟ್ ಕೊಡ್ತಾರೆ? ನಿಮಗೆ ಏನು 1% ಜನ ಕೊಡ್ತಾರೆ ಪಿ ಸಿ ಪರ್ಸೆಂಟೇಜ್ ಮೇಲೆ? ಪಿ ಸಿ ಪರ್ಸೆಂಟೇಜ್ ಗೊತ್ತಿರೋ ಹಾಗೆ ನಿಮಗೆ 10 ವರ್ಷ ಕೆ ಸಿ ಟಿ ಮಾಡೋ ಉದ್ದೇಶ ಅದೇ, ನಿಮ್ಮ ಸೀಟ್ ಸಿಗೋಕ್ಕೋಸ್ಕರ ಕೆ ಸಿ ಟಿ ಮಾಡೋದು. ಅದಕ್ಕೆ ರ್ಯಾಂಕಿಂಗ್ ಕೂಡ ಹಿಂಗಾಗುತ್ತೆ, ಕಾಲೇಜ್ ಕಟ್ ಆಫ್ ಇಡಲೇಬೇಕಾಗುತ್ತೆ. ಬೇರೆ ಆಪ್ಷನ್ ಇಲ್ಲ, ಯಾಕಂದರೆ ಯಾರ್ಯಾರು ರ್ಯಾಂಕ್ ತೆಗೆದಿದ್ದು ಕಷ್ಟಪಟ್ಟು ಓದಿರ್ತಾರೆ ಅವರಿಗೆ ಬೇಗ ಸೀಟ್ ಸಿಗಲಿ, ಅವರು ರೆಗ್ಲಿ ಅಂತ ಮಾಡ್ತಾರೆ. ನಿಮಗೆ ನೆಕ್ಸ್ಟ್ ಐಡಿಯಾ ಬಂದಂಗೆ ಕೋರ್ಸ್ ಕಟ್ ಆಫು ಕಾಲೇಜ್ ಕಟ್ ಆಫು ಏನು ಡಿಫ್ರೆನ್ಸ್ ಅಂತ. ಈ ಬಾರಿ ಕೋರ್ಸ್ ಕಟ್ ಆಫ್ ಇರೋಲ್ಲ, ನೀವು ಎಷ್ಟೇ ಕೋರ್ಸಲ್ಲಿ ಲಿಮಿಟ್ ಇಲ್ಲ, ನೀವು ಎಷ್ಟು ರ್ಯಾಂಕ್ ಹೇಗಿದ್ರು ನೀವು ಯಾವುದೇ ಕೋರ್ಸಿಗೆ ಬೇಕಾದ್ರೆ ಜಾಯ್ನ್ ಆಗ್ಬೋದು. ನೀವು ನಿಮ್ಮ ಕಾಲೇಜಿಗೆ ನಿಮ್ಗೆ ಸಿಕ್ಕಿದ್ರೆ ಮಾತ್ರ ಜಾಯ್ನ್ ಆಗಬೇಕು, ಅಂದರೆ ನಿಮ್ಮ ಕಾಲೇಜ್ ಕಟ್ ಆಫ್ ಇರುತ್ತೆ, ಕಾಲೇಜ್ ಕಟ್ ಆಫ್ ಮೇಲೆ ನೀವು ಜಾಯ್ನ್ ಆಗ್ಬೋದು. ಕಳೆದ ಬಾರಿಗಿಂತ ಈ ಬಾರಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಯಾಕಂದರೆ ಎಲ್ಲ ಕೂಡ ಪ್ರಮೋಟ್ ಆಗಿದ್ದಾರೆ, ಅದಕ್ಕೆ ಡಿಮ್ಯಾಂಡ್ ಆಗಿದೆ. ಕಳೆದ ಬಾರಿಗಿಂತ ಈ ಬಾರಿಗಿಂತ ಕಟ್ ಆಫ್ ಇನ್ನೂ ಕೂಡ ಕಡಿಮೆ ಆಗ್ಬೋದು ಅಂತ ಇದ್ದಾರೆ. ಜಸ್ಟ್ ನಮಗೆ ಐಡಿಯಾ ಇಲ್ಲ, ಕಾಲೇಜ್ಗಳು ಜಾಸ್ತಿ ಮಾಡ್ತೀವಿ, ಇದು ನೈಟ್ ಕಾಲೇಜ್ಗಳು ಮಾಡ್ತೀವಿ ಅಂತ ಹೇಳಿದ್ದಾರೆ. ಜಸ್ಟ್ ನನಗೇನು ಐಡಿಯಾ ಇಲ್ಲ. ದಯವಿಟ್ಟು ವೀಡಿಯೋ ಎಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದರ ಹೆಚ್ಚಿನ ನೋಡೋಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜಸ್ಟ್ ನಿಮಗೆ ಒಂದು ಐಡಿಯಾ ಬಂತು ಅನ್ಕೋತೀನಿ, ಕೋರ್ಸ್ ಕಟ್ ಆಫ್ ಏನು ಕಾಲೇಜ್ ಕಟ್ ಆಫ್ ಏನು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.